ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಫ್ಯೂಚರ್ಸ್ ಅಂದರೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಉತ್ತರ ಕರ್ನಾಟಕದ ಬ್ಯಾಡ್ಗಿಗೆ ಹೋಗ್ಬರೋಣ. ಇಲ್ಲಿ ನಿಮ್ಮೆಲ್ಲರಿಗೂ ಒಬ್ಬರನ್ನ ಮೀಟ್ ಮಾಡಿಸ್ಬೇಕಾಗಿದೆ. ಇವರೇ ನಮ್ಮ ಬ್ಯಾಡ್ಗಿ ನಂಜಪ್ಪ. ಬ್ಯಾಡ್ಗಿನಲ್ಲಿ ಇವರ ಹತ್ರ ಸಿಕ್ಕಾಪಟ್ಟೆ ಜಮೀನಿದೆ. ಅದರಲ್ಲಿ ಒಣಮೆಣಸಿನಕಾಯಿ ಬೆಳೀತಾರೆ. ಬೆಳೆದ ಒಂದು ಭಾಗವನ್ನು ಡೈರೆಕ್ಟಾಗಿ ಚಿಲ್ಲಿ ಪೌಡರ್ ತಯಾರಿಸುವ ಕಂಪ್ನಿಗಳಿಗೆ ಸಪ್ಲೈ ಮಾಡ್ತಾರೆ. ಮಿಕ್ಕಿದ್ದನ್ನು ಓಪನ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಸುಮಾರು 150-200 ಕ್ವಿಂಟಾಲ್ ಉತ್ಪಾದನೆ ಇದೆ ಪ್ರತಿ ವರ್ಷ. ಬಟ್ ನಮ್ಮ ನಂಜಪ್ಪ ಅವ್ರಿಗೆ ಏನೋ ಒಂಥರ ಭಯ. ಎಲ್ಲಿ ಮಾರಾಟದ ಟೈಮ್ನಲ್ಲಿ ಬೇರೆ ರೈತರೆಲ್ಲ ಮಂಡಿಗಿಳಿದ್ರೆ ಸಪ್ಲೈ ಜಾಸ್ತಿಯಾಗಿ ಬೆಲೆ ಕುಸಿದು ನಷ್ಟ ಆಗೋದು ಪಕ್ಕ ಅಂತ. ಅದೇ ರೀತಿ ಕಂಪ್ನಿಗಳಿಗೆ ಕೂಡ ಸ್ಟೋರೇಜ್ ಜಾಗ ಹಾಗೂ ಅದರ ಖರ್ಚಿನ ಚಿಂತೆ, ಜೊತೆಗೆ ಮೆಣಸಿನಕಾಯಿ ಬೆಲೆ ಏರಿದರೆ ಏನು ಮಾಡೋದು ಅನ್ನೋ ಆತಂಕ ಬೇರೆ. ಈ ನಡುವೆ ಇಬ್ಬರು ಸೇರಿ ಒಂದು ಒಪ್ಪಂದ ಅಂದರೆ ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಇದರ ಪ್ರಕಾರ ನಂಜಪ್ಪ 100 ಕ್ವಿಂಟಾಲ್ ಬ್ಯಾಡಗಿ ಮೆಣಸಿನಕಾಯಿ 8,000 ಪ್ರತಿ ಕ್ವಿಂಟಾಲ್ನಂತೆ ಕಂಪನಿಗೆ 3 ತಿಂಗಳಲ್ಲಿ ಸಪ್ಲೈ ಮಾಡೋದು ಅಂತ. ಸೊ ಇದರಲ್ಲಿ ಇಬ್ಬರು ಕಾಂಟ್ರಾಕ್ಟ್ಗೆ ಬದ್ಧವಾಗಿ ನಡೆದುಕೊಳ್ಳಬೇಕಾಗುತ್ತೆ, ಹಿಂದೆ ಸರಿಯುವಂತಿಲ್ಲ. ಸೊ ಈ 3 ತಿಂಗಳಲ್ಲಿ ಬೆಲೆ ಏನೇ ಆದರೂ ನಂಜಪ್ಪ 8,000 ಸಪ್ಲೈ ಮಾಡಲೇಬೇಕು. ಅಕಸ್ಮಾತ್ ಬೆಲೆ ಜಾಸ್ತಿ ಆದರೆ ನಂಜಪ್ಪನಿಗೆ ಲಾಸ್ ಆಗುತ್ತೆ, ಕಂಪನಿಗೆ ಲಾಭ ಆಗುತ್ತೆ. ಅದೇ ಇನ್ನೊಂದು ಕಡೆ ಬೆಲೆ ಕಮ್ಮಿ ಆದರೆ ನಂಜಪ್ಪನಿಗೆ ಲಾಭ, ಕಂಪನಿಗೆ ಲಾಸ್ ಆಗುತ್ತೆ. ಈಗ ಇನ್ನೊಂದು ಸನ್ನಿವೇಶ ನೋಡೋಣ. ಇಲ್ಲಿ 1 ತಿಂಗಳ ನಂತರ ಮೆಣಸಿನಕಾಯಿ ಬೆಲೆ 250 ರೂಪಾಯಿ ಜಾಸ್ತಿಯಾಗಿ ಪ್ರತಿ ಕ್ವಿಂಟಾಲ್ಗೆ 8,250 ರೂಪಾಯಿ ಆಗುತ್ತೆ. ಆಗ ನಂಜಪ್ಪನಿಗೆ ನಷ್ಟದ ಅರಿವಾಗಿ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ತಿಳಿದು ಕಾಂಟ್ರಾಕ್ಟ್ನಿಂದ ಹೇಗಾದರೂ ಮಾಡಿ ಹಿಂದೆ ಸರಿಬೇಕು ಅಂತ ಅನಿಸುತ್ತೆ. ಹೊರಗೆ ಬಂದರೆ ಓಪನ್ ಮಾರ್ಕೆಟ್ನಲ್ಲಿ ಜಾಸ್ತಿ ಬೆಲೆಗೆ ಮಾರಿ ಲಾಭ ಹೆಚ್ಚಿಸುವ ಉದ್ದೇಶ. ಸೊ ಈ ಸಂದರ್ಭದಲ್ಲಿ ನಂಜಪ್ಪ ಕಂಪನಿಯವರಲ್ಲಿ ಕಾಂಟ್ರಾಕ್ಟ್ನಿಂದ ಹೊರ ನಡೆಯುವ ಬಗ್ಗೆ ಬೇಡಿಕೆ ಇಡುತ್ತಾನೆ. ಇಲ್ಲಿ ಕಂಪನಿಯವ್ರಿಗೂ ಕೂಡ ಒಳಗೆ ಅದೇ ಬೇಕಾಗಿರುತ್ತೆ. ಈ ಬೆಲೆ ಏರಿಕೆ ಕ್ಷಣಿಕ ಆಗಿದ್ದು ಮುಂದೆ ಸಪ್ಲೈ ಜಾಸ್ತಿ ಆದ ಹಾಗೆ ಬೆಲೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಅವ್ರಿಗನ್ಸುತ್ತೆ. ಹಾಗಾಗಿ ಬೆಲೆ ಸದ್ಯಕ್ಕೆ 250 ರೂಪಾಯಿ ಜಾಸ್ತಿ ಆಗಿರುವುದರಿಂದ ಕಂಪನಿಯವರು ನಂಜಪ್ಪನಿಗೆ ಕಾಂಟ್ರಾಕ್ಟ್ನಿಂದ ಹೊರಬರಬೇಕಾದರೆ ಇವತ್ತಿನ ಬೆಲೆಯ ಪ್ರಕಾರ 250 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ 100 ಕ್ವಿಂಟಾಲ್ಗೆ ನಂಜಪ್ಪ 25,000 ರೂಪಾಯಿ ಕಂಪನಿಗೆ ಕೊಟ್ಟರೆ ಕಾಂಟ್ರಾಕ್ಟ್ನಿಂದ ಹಿಂದೆ ಸರಿಯಲು ಒಪ್ಪುತ್ತಾರೆ. ಲಾಭ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ನಂಜಪ್ಪ ಇದಕ್ಕೆ ಒಪ್ಪಿ 25,000 ಕೊಡಲು ಒಪ್ಪುತ್ತಾನೆ. ಆಗ ಕಂಪನಿಯು ಇನ್ನೊಂದು ಕಾಂಟ್ರಾಕ್ಟ್ ಮಾಡಿ ಅದರಲ್ಲಿ ಕಂಪನಿಯು 100 ಕ್ವಿಂಟಾಲ್ ಮೆಣಸಿನಕಾಯಿ 8,250 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ನಂಜಪ್ಪನಿಗೆ 2 ತಿಂಗಳಲ್ಲಿ ಸರಬರಾಜು ಮಾಡುವುದಾಗಿ ಒಪ್ಪಂದ ಮಾಡುತ್ತಾರೆ. ಇದು ಕೇವಲ ಫಾರ್ಮ್ಯಾಲಿಟಿಗಾಗಿ ಮಾಡಿರುವ ಒಪ್ಪಂದ. ಕಾನೂನಿನ ಪ್ರಕಾರ ಕಾಂಟ್ರಾಕ್ಟ್ ಮುರಿಯಲು ಬರುವುದಿಲ್ಲ, ಹಾಗಾಗಿ ಇನ್ನೊಂದು ಕಾಂಟ್ರಾಕ್ಟ್ ಮಾಡುತ್ತಾರೆ. ಇದು ಒಂಥರ ರಿವರ್ಸ್ ಕಾಂಟ್ರಾಕ್ಟ್. ಮೊದಲು ಮಾಡಿರುವ ಕಾಂಟ್ರಾಕ್ಟ್ನಿಂದ ಹೊರಬರುವ ಸಲುವಾಗಿ ಮಾಡಲಾಗಿರುವ ಕಾಂಟ್ರಾಕ್ಟ್ ಇದು. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ ಇಲ್ಲಿ ಎಲ್ಲೂ ಮೆಣಸಿನಕಾಯಿ ಕೈ ಬದಲಾಗುವುದಿಲ್ಲ, ಬರೀ ಒಪ್ಪಂದ ಬದಲಾಗುತ್ತೆ. ನಂಜಪ್ಪ 25,000 ವ್ಯತ್ಯಾಸದ ಹಣವನ್ನು ಕಂಪನಿಯವರಿಗೆ ಕೊಟ್ಟು ಕಾಂಟ್ರಾಕ್ಟ್ನಿಂದ ಹೊರ ನಡೆಯುತ್ತಾನೆ. ಹಾಗೂ ಎರಡನೇ ಕಾಂಟ್ರಾಕ್ಟ್ ಕೇವಲ ಮೊದಲ ಕಾಂಟ್ರಾಕ್ಟ್ನ ಮುರಿಯಲು ಮಾಡಿರುವ ಒಂದು ಫಾರ್ಮಲ್ ಕಾಂಟ್ರಾಕ್ಟ್ ಅಷ್ಟೇ. ಈ ರೀತಿ ಮಂಡಿಯಲ್ಲಿ ದಲ್ಲಾಳಿಗಳು ಕಾಂಟ್ರಾಕ್ಟ್ಗಳನ್ನು ಕೊಂಡು ಮಾರುತ್ತಾರೆ. ಹೀಗೆ ಕಾಂಟ್ರಾಕ್ಟ್ ಕೈ ಬದಲಾಗುತ್ತೆ. ಇದೇ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ನಲ್ಲಿ ಕಂಪನಿಗಳ ಶೇರ್ಸ್ನೊಂದಿಗೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಟ್ರೇಡಿಂಗ್ ನಡೆಯುತ್ತೆ. ಇಲ್ಲಿ 100 ಕ್ವಿಂಟಾಲ್ ಬದಲು 100 ಶೇರ್ಸ್ ಇರುತ್ತೆ, ಅದನ್ನು ಒಂದು ಲಾಟ್ ಅಂತ ಕರೀತಾರೆ. ಪ್ರತಿ ಕಂಪನಿಯ ಲಾಟ್ ಸೈಜ್ ಬೇರೆ ಇರುತ್ತೆ. ಕೆಲವು 100-200 ಇದ್ದರೆ ಇನ್ನು ಕೆಲವು 500, 1,000, 3,000 ಕೂಡ ಇರುತ್ತೆ. ಅದೇ ರೀತಿ 3 ತಿಂಗಳ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಡೇಟ್ ಬದಲು 1 ತಿಂಗಳ ಎಕ್ಸ್ಪೈರಿ ಡೇಟ್ ಇರುತ್ತೆ. ಇದು ಸಾಮಾನ್ಯವಾಗಿ ತಿಂಗಳ ಕೊನೆಯ ಗುರುವಾರವಾಗಿರುತ್ತೆ. ಅಂದರೆ ತಿಂಗಳ ಕೊನೆಯ ಗುರುವಾರದೊಳಗೆ ನೀವು ಕೊಂಡ ಕಾಂಟ್ರಾಕ್ಟನ್ನು ಮಾರಿ ಹೊರಬರಬೇಕಾಗುತ್ತೆ. ಇಲ್ಲಿಯೂ ಕೂಡ ನಿಮಗೆ ಶೇರ್ಸ್ ಡಿಲಿವರಿ ಆಗುವುದಿಲ್ಲ, ಇಲ್ಲಿ ಕೇವಲ ಕಾಂಟ್ರಾಕ್ಟ್ನ ಬೈ ಸೆಲ್ ಮಾಡಲಾಗುತ್ತೆ. ಕಾಂಟ್ರಾಕ್ಟ್ನ ಬೆಲೆ ಸ್ಟಾಕ್ ಬ್ರೋಕರ್ಸ್ ನಿರ್ಧಾರ ಮಾಡುತ್ತಾರೆ. ಇದು ಸಾಮಾನ್ಯವಾಗಿ ಒಂದು ಲಾಟ್ ಸೈಜ್ನ 5-10%ಗೆ ಸೀಮಿತವಾಗಿರುತ್ತೆ. ಅಂದರೆ 100,000 ಬೆಲೆ ಉಳ್ಳ ಶೇರ್ಸ್ನ ನೀವು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಮೂಲಕ ಕೇವಲ 10,000 ಬೈ ಸೆಲ್ ಮಾಡಬಹುದಾಗಿದೆ. ಇದರಲ್ಲಿ ಎಷ್ಟು ಲಾಭ ಇದೆಯೋ ಲಾಸ್ ಆದಾಗ ಅಷ್ಟೇ ನಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ಇದನ್ನು ಒಂದು ಒಳ್ಳೆಯ ಉದಾಹರಣೆ ಮೂಲಕ ವಿವರಿಸುತ್ತೇನೆ. JBC ಕಂಪನಿಯ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಹೇಗೆ ಟ್ರೇಡ್ ಆಗುತ್ತೆ ಅಂತ ನೋಡೋಣ. JBC ಕಂಪನಿಯ ಒಂದು ಶೇರ್ July 1 100 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಮೂಲಕ ಖರೀದಿ ಮಾಡಿದರೆ ಒಂದು ಲಾಟ್ನಲ್ಲಿ ನಿಮಗೆ 1,000 ಶೇರ್ಸ್ ಇರುತ್ತೆ. ಈ ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ಕೇವಲ 10,000 ಖರೀದಿ ಮಾಡಬಹುದು. ಅಂದರೆ 100,000 ಮೌಲ್ಯದ ಶೇರ್ಸ್ನ ಕಾಂಟ್ರಾಕ್ಟ್ ನಿಮಗೆ 10,000 ಸಿಗುತ್ತೆ. ಈ ಲಾಟ್ ಸೈಜ್ ಹಾಗೂ ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ಬೆಲೆ ಸ್ಟಾಕ್ ಬ್ರೋಕರ್ ನಿರ್ಧಾರ ಮಾಡುತ್ತಾರೆ. ಇದು ಸಾಮಾನ್ಯವಾಗಿ ಲಾಟ್ನ ಮುಖಬೆಲೆಯ 10% ಒಳಗೆ ಇರುತ್ತೆ. ಮೊದಲೇ ಹೇಳಿದ ಹಾಗೆ ಇಲ್ಲಿ ಶೇರ್ಸ್ ಡೆಲಿವರಿ ಆಗುವುದಿಲ್ಲ, ಕೇವಲ ಕಾಂಟ್ರಾಕ್ಟ್ ಬೈ ಸೆಲ್ ಆಗುತ್ತೆ. ಎಕ್ಸ್ಪೈರಿ ದಿನದ ಮುಂಚೆ ಕಾಂಟ್ರಾಕ್ಟ್ ಮಾರಿ ಹೊರಬರಬೇಕಾಗುತ್ತೆ. ದಿನ 1,
ಈಗ ಟ್ರೇಡರ್ 10,000 JBC ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ಒಂದು ಲಾಟ್ ಬೈ ಮಾಡ್ತಾನೆ. ಅದೇ ದಿನ ಟ್ರೇಡರ್ 2 ಕೂಡ 10,000 ಶಾರ್ಟ್ ಸೆಲ್ ಮಾಡ್ತಾನೆ. ಟ್ರೇಡರ್ 1 ಬೆಲೆ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಖರೀದಿಸಿದರೆ ಟ್ರೇಡರ್ 2 ಬೆಲೆ ಇನ್ನೂ ಕಮ್ಮಿ ಆಗುತ್ತೆ ಅಂದ್ಕೊಂಡು ಶಾರ್ಟ್ ಸೆಲ್ ಮಾಡ್ತಾನೆ. ದಿನ 15, ಈ ದಿನ JBC ಶೇರ್ನ ಬೆಲೆ 120 ರೂಪಾಯಿಗೆ ಇರುತ್ತೆ. ಆಗ ಕಾಂಟ್ರಾಕ್ಟ್ನ ಬೆಲೆ ಕೂಡ ಅದೇ ರೀತಿ 10,000 to 12,000 ಇರುತ್ತೆ. ಈಗ ಟ್ರೇಡರ್ 1 ತನ್ನ ಕಾಂಟ್ರಾಕ್ಟ್ ಮಾರಿ ಲಾಭ ಪಡೆಯುವ ಉದ್ದೇಶದಿಂದ ತನ್ನಲ್ಲಿರುವ ಕಾಂಟ್ರಾಕ್ಟ್ ಮಾರಲು ನಿರ್ಧರಿಸುತ್ತಾನೆ. ಟ್ರೇಡರ್ 2 2,000 ಲಾಸ್ ಆಗುತ್ತಿರುವುದರಿಂದ ಅವನು ಈಗ ಬೈಬ್ಯಾಕ್ ಮಾಡುವುದಿಲ್ಲ, ಇನ್ನಷ್ಟು ದಿನ ಕಾಯಲು ನಿರ್ಧರಿಸುತ್ತಾನೆ. ಈ ವೇಳೆಗೆ ಟ್ರೇಡರ್ 3 JBC ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ಬೈ ಮಾಡ್ತಾನೆ. ಇಲ್ಲಿ ಟ್ರೇಡರ್ 1 2,000 ಲಾಭ ಆಗುತ್ತೆ. ದಿನ 30, ಎಕ್ಸ್ಪೈರಿ ಡೇ ತಿಂಗಳ ಕೊನೆಯ ಗುರುವಾರ. ಈ ದಿನ JBC ಶೇರ್ನ ಬೆಲೆ 150 ರೂಪಾಯಿಗೆ ಇರುತ್ತೆ. ಆಗ ಕಾಂಟ್ರಾಕ್ಟ್ನ ಬೆಲೆ ಕೂಡ ಅದೇ ರೀತಿ 12,000 to 15,000 ಇರುತ್ತೆ. ಈಗ ಟ್ರೇಡರ್ 3 ತನ್ನ ಕಾಂಟ್ರಾಕ್ಟ್ ಮಾಡಿ ಲಾಭ ಪಡೆಯುವ ಉದ್ದೇಶದಿಂದ ತನ್ನಲ್ಲಿರುವ ಕಾಂಟ್ರಾಕ್ಟ್ ಮಾರಲು ನಿರ್ಧರಿಸುತ್ತಾನೆ. ಎಕ್ಸ್ಪೈರಿ ಡೇಟ್ ಆಗಿರೋದ್ರಿಂದ ಟ್ರೇಡರ್ 2 ಬೇರೆ ದಾರಿ ಇಲ್ಲದೆ 15,000 JBC ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ಬೈಬ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲವಾದರೆ ಸ್ಟಾಕ್ ಬ್ರೋಕರ್ಸ್ ಸ್ಕ್ವೇರ್ ಆಫ್ ಮಾಡುತ್ತಾರೆ. ಹಾಗಾಗಿ ಅವನು 5,000 ನಷ್ಟಕ್ಕೆ JBC ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ಬೈಬ್ಯಾಕ್ ಮಾಡುತ್ತಾನೆ. ಸೊ ಈ ಉದಾಹರಣೆಯಲ್ಲಿ ಟ್ರೇಡರ್ 1 2,000 ಹಾಗೂ ಟ್ರೇಡರ್ 3 3,000 ಲಾಭ ಆಗುತ್ತೆ. ಟ್ರೇಡರ್ 2 ಒಟ್ಟು 5,000 ನಷ್ಟ ಆಗುತ್ತೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಅಂದರೆ ಒಬ್ಬರಿಗೆ ಲಾಭ ಆಗಬೇಕಾದ್ರೆ ಇನ್ನೊಬ್ಬರಿಗೆ ನಷ್ಟ ಆಗಲೇಬೇಕು. ಇದು ಒಂದು ಜೀರೋ ಸಮ್ ಗೇಮ್ ಆಗಿರುತ್ತೆ. ಲಾಭ ನಷ್ಟ ಎಲ್ಲ ಟ್ರೇಡರ್ಸ್ ಮಧ್ಯದಲ್ಲೇ ಇರುತ್ತೆ. ಇಲ್ಲಿ JBC ಕಂಪನಿಗೆ ಯಾವುದೇ ಲಾಭ ನಷ್ಟ ಆಗುವುದಿಲ್ಲ. ಫ್ಯೂಚರ್ಸ್ ಟ್ರೇಡಿಂಗ್ನಲ್ಲಿ ಒಂದು ಕಡೆ ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಶೇರ್ಸ್ನ ಟ್ರೇಡ್ ಮಾಡಿ ಕಮ್ಮಿ ಟೈಮಲ್ಲಿ ಲಾಭ ಮಾಡಬಹುದಾದರೂ ಕೆಲವು ಸಂದರ್ಭದಲ್ಲಿ ನಿಮ್ಮ ಪೂರ್ತಿ ಬಂಡವಾಳ ಲಾಸ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಫ್ಯೂಚರ್ಸ್ ಕಾಂಟ್ರಾಕ್ಟ್ನಲ್ಲಿ ಎಷ್ಟು ಲಾಭ ಇದೆಯೋ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಜೋಕೆ.